ರೈತರಿಗೆ ಹೆಚ್ಚು ಹಾನಿಯನ್ನು ಮಾಡುವಂಥ ಈ ಕತ್ತು ಕೊಳೆ ರೋಗ, ಇದನ್ನು ಬುಳುಸು ರೋಗ ಅಂತಲೂ ಕರೀತಾರೆ. ಇದು ಈ ಸಿಂಪ್ಟಮ್ ಹೆಂಗಪ್ಪ ಅಂತಂದ್ರೆ, ಸತ್ತ ಗಿಡ ಕಿತ್ತಂದ್ರೆ ಕೈಯಾಗ ಗಿಡ ಬರ್ತೈತಿ, ಎಲ್ಲ ನೆಲದಾಗ ಎಲ್ಲ ಕಾಯಿ ಎಲ್ಲ ಉಳ್ಕೊತಾವು, ಮತ್ತು ಈ ಕಾಲರ್ನ್ಯಾಗ ಕೊಳತಂಗೆ ಆಗಿರ್ತೈತಿ, ಕಾಲರ್ನ್ಯಾಗ ಕೊಳತಂಗೆ ಆಗಿರ್ತೈತಿ. ಇದರಿಂದ ಹೆಂಗಪ್ಪ ಅಂದ್ರೆ ಸಸಿಗಳ ಸಂಖ್ಯೆ ಕಡಿಮೆ ಆಗ್ತಾವೆ ಒಂದನೇದ್ದು. ಎರಡನೇದ್ದು ಅಂತಂದರೆ ಈ ಬುಳುಸು ರೋಗ ಬಂದಂಥ ಗಿಡ ಕಾಯೆಲ್ಲ ಜೋಳ ಆಗ್ತಾವೆ, ತೂಕ ಬರೋದಿಲ್ಲ. ಇದನ್ನು ನಾವು ಮೊದಲೇದ್ದು ಏನಪ್ಪ ಅಂತಂದರೆ, ಇದಕ್ಕೆ ನಾವು ಟ್ರೈಕೋಡರ್ಮಾ ಸುಮಾರು 1 ಕೆಜಿ ಬೀಜಕ್ಕೆ 5 ಗ್ರಾಮ್, ಅಥವಾ ಕಾರ್ಬಾಕ್ಸಿನ್ 1 ಕೆಜಿ ಬೀಜಕ್ಕೆ 2.5 ಗ್ರಾಮ್, ಇದನ್ನು ನಾವು ಬೀಜೋಪಚಾರ ಮಾಡಿ ಬಿತ್ತಿದ್ರಂತಂದ್ರೆ ಆ ರೋಗ ಬರೋದಿಲ್ಲ. ಮಣ್ಣಿಗೆ ಉಪಚಾರ ಮಾಡುವ ವಿಧಾನ: ಬೀಜ ಬಿತ್ತುವ ಮೊದಲು 1 ಕ್ವಿಂಟಲ್ ಬೇವಿನ ಹಿಂಡಿ, 1 ಕ್ವಿಂಟಲ್ ಸೆಗಣಿ ಗೊಬ್ಬರದ ಪುಡಿ, 2 ಕೆಜಿ ಟ್ರೈಕೋಡರ್ಮಾ ಬೆರೆಸಿ 5-6 ದಿನಗಳು ಗೋಣಿಚೀಲ ಮುಚ್ಚಿ ಇಡಬೇಕು. ಗೋಣಿಚೀಲಕ್ಕೆ ನೀರನ್ನು ಸಿಂಪಡಿಸಬೇಕು. ಈ ರೀತಿ ಮಾಡಿದ 6 ದಿನಗಳ ನಂತರ ಬೀಜ ಬಿತ್ತುವ ಮೊದಲು ಅಥವಾ ಬೀಜ ಬಿತ್ತುವ ದಿನ ಮಣ್ಣಿಗೆ ಸೇರಿಸಿದರೆ ರೋಗ ತರುವ ಶಿಲೀಂಧ್ರಗಳು ನಾಶಗೊಳ್ಳುತ್ತವೆ. ಬಿತ್ತಿದ ಮೇಲೆ ಬಂತು ಅಂತಂದ್ರೆ ಅವಾಗ ಏನು ಮಾಡಬೇಕಂತಂದ್ರೆ, ಇವು ಕಾರ್ಬನ್ ಡೈಜಾಮ್, 1 ಲೀಟರ್ ನೀರಿಗೆ 1 ಗ್ರಾಮ್ ಕಾರ್ಬನ್ ಡೈಜಾಮ್ ಕುಡಿಸ್ಕೋಬೇಕು. ಕುಡಿಸ್ಕೊಂಡು ಏನಪ್ಪ ಅಂತಂದರೆ ಇಡೇ ಹೊಲಕ್ಕೆ ಏನು ಸ್ಪ್ರೇ ಮಾಡಬಾರ್ದು. ಇಲ್ಲಿ ಸತ್ತ ಗಿಡಕ್ಕೆ ಮತ್ತು ಸುತ್ತರದ 1-8 ಗಿಡಕ್ಕೆ, ಸತ್ತ ಗಿಡಕ್ಕೆ ನಾಜಲ್ ಹುಚ್ಚಿ ಹಿಡಿಬೇಕು, ಸುತ್ತರದ ಗಿಡಕ್ಕೆ ಬರೀ ಸ್ಪ್ರೇ ಮಾಡಿದ್ರೆ ನಡೀತೈತಿ. ಇಲ್ಲಿ ನಾಜಲ್ ಹುಚ್ಚಿ ಅವಕ್ಕೂ ಸ್ಪ್ರೇ ಮಾಡಿರಿ. ಖಂಡಿತವಾಗಿ ಏನಾಗತ್ತೆ ಅಂತಂದ್ರೆ, ಆ ಸತ್ತ ಗಿಡದ ಏನಲ್ಲಿ ಈ ಒಂದು ಕತ್ತು ಕೊಳೆ ಬಂದಿರ್ತೈತಲ್ಲ, ಸುತ್ತರದ ಗಿಡಕ್ಕೆ ಸ್ಪ್ರೆಡ್ ಆಗಲ್ಲ.